ನನ್ನ ಬಾಗ್ಲು ನಿನಗ ಇನ್ನು ಮುಂದೆ ಯಾವಾಗಲೂ ತೆರೆದಿರ್ತೈತಿ. ಈ ಸಣ್ಣ ಝಲಕ್ಕಿಗ ಬೆನ್ ತೋರ್ಸೊಂಡ್ರೆ ಹ್ಯಾಂಗ ಮಹತಿ, ಇನ್ನು ಮುಂದೆ ನೋಡೋದೆ ಬಹಳ ಐತಿ ನಿನಗೆ. ಸೋತ್ ಬಿಟ್ಟಿ ತಂಗ್ಯವ, ನೀನ್ ಸೋತ್ ಬಿಟ್ಟಿ. ಭವಾನಿ ಬ್ಯಾಡಗಿ ನಿನ್ನ ಸೋಲಿಸ್ಬಿಟ್ಲು. ನೀನ್ ಅಕ್ಕಿನ ಸೋಲ್ಸೋದು ಅಂದ್ರ ಅಷ್ಟು ಸುಲಭದ ಮಾತಲ್ಲ. ಅಕ್ಕಿ ಸಾಧಾರಣ ಹೆಂಗಸಲ್ಲ, ಅಕ್ಕಿನ ಗೆಲ್ಲೋದು ಬಹಳ ಕಷ್ಟ ಐತಿ. ಸುಂದರಮೂರ್ತಿ ಅವರೇ, ಒಮ್ಮೊಮ್ಮೆ ಸೋಲೋದು ಸಹ ತುಂಬಾ ಮುಖ್ಯವಾಗುತ್ತೆ. ಯಾಕೆ ಗೊತ್ತಾ, ಗೆಲುವಿನ ಸಿಹಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ. ಸೋಲೋದ್ ಹೇಗಿರುತ್ತೆ ಅಂತ ತಿಳ್ಕೊಂಡಾಗ್ಲೇ ಅಲ್ವಾ ಗೆಲುವನ್ನ ಆನಂದಿಸಕಾಗೋದು. ನಾನೀಗ ಸೋತಿದ್ದೀನಿ, ಆದರೆ ಸುಮ್ಮನೆ ಅಂತೂ ಕೂರಲ್ಲ. ನಮ್ಮ ಅತ್ತೆ ಒಂದು ಮಾತು ಹೇಳಿದ್ರು ಸುಂದರಮೂರ್ತಿ ಅವರೇ, ನಾವು ಸೋಲನ್ನ ಸೋಲು ಅಂತ ಅನ್ಕೊಂಡಾಗ ಮಾತ್ರ ಅದು ಸೋಲಾಗಿರುತ್ತೆ, ಇಲ್ಲದೇ ಇದ್ರೆ ಅದು ಪ್ರಯತ್ನ ಅಂತ. ಜಬರ್ದಸ್ತ್ ಮಾತಾಡಿದಿ ನೋಡವ್ವ, ಗಟ್ಟಿ ಜೀವ, ಗಟ್ಟಿ ಜೀವ ನಿಂದು. ನಾನು ನಿನ್ನ ಹಂಗ ಎಲೆಕ್ಷನ್ ಸೋತೀನಿ ಅಂತ ಸುಮ್ಮನೆ ಕುಂದ್ರ ಮಗ ಅಲ್ಲ, ನಾನು ಗೆಲ್ತೀನಿ, ಗೆದ್ದ ಗೆಲ್ತೀನಿ ಅನ್ನೋ ಭರವಸೆ ಐತಿ ನನಗ. ಏನಂತಿ, ನಾನು ಮಾತಿಗೆ ತಪ್ಪ ಮಗನ ಅಲ್ಲ, ಸಾಕ್ಷಿ ಕೊಡ್ತೇನಂತ ಹೇಳಿ ಹೌದಲ್ಲ ಕನ್ನಡಿ. ಇದೇನ್ ಸುಂದರಮೂರ್ತಿ ಅವರೇ, ಸಾಕ್ಷಿ ಕೇಳಿದ್ರೆ ನ್ಯೂಸ್ ಪೇಪರ್ಸ್ ತಂದು ಕೊಡ್ತಿದ್ದೀರಾ? ನೋಡವ್ವ, ಈ ಪೇಪರ್ ಏನೈತಲ್ಲ 4 ವರ್ಷದ ಹಳೆದೈತಿ. ಅವಾಗ ಶಿವ ಅರೆಸ್ಟ್ ಆಗಿದ್ನಲ್ಲ, ಆ ಒಂದು ವಾರದ ಪೇಪರ್ಗಳಿವು. ಯಾಕೆ ಸುಂದರಮೂರ್ತಿ ಅವರೇ 4 ವರ್ಷ ಹಳೆ ಪೇಪರ್ ಕೊಡ್ತಿದ್ದೀರಾ? ಯಾಕಂತಂದ್ರೆ ಆಯಿ ಸಾಹೇಬು ಸುಳ್ಳು ಹೇಳಕತ್ತಾರ ಅಂತ ನಿನ್ನ ಸಿದ್ಧ ಮಾಡಕ. ನೋಡ್ ಮಹತಿ, ಕಥಿ ನಿನಗೂ ಗೊತ್ತತಿ ನನಗೂ ಗೊತ್ತತಿ, ಆದರೂ ಹೇಳ್ತೀನಿ. ಶಿವಾನ ನೇಹನ್ನ ಒಂದು ವಾರದಾಗ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಆಯಿ ಸಾಹೇಬ್ ಹೇಳಿದ್ರು, ಕರೆಯನ್ನ. ಆದ್ರ ಅದಾ ವಾರದಾಗ ಏನಾಕತಿ, ಶಿವಾನ ನೇಹನ್ನ ಜೀವನದಾಗ ಒಂದು ದೊಡ್ಡ ದುರಂತ ಆಕತಿ. ನೋಡ್ವಾ, ಈಗ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಕಣ್ಣಿ. ಮತಿ, ಮೊದಲನೇದಿರ ಶಿವ ಹುಬ್ಳಿದಾಗಿರೋ ಆಯಿ ಸಾಹೇಬ್ ಆಫೀಸ್ಗಾರ ರೊಕ್ಕ ಕೊಡೋಕೆ ಹೊಂಟಿರ್ತಾನೆ. ಆ್ಯಕ್ಚುಲಿ ಇದೆಲ್ಲ ಗುಟ್ ಗುಟ್ಟಾಗಿ ನಡೀತೈತಿ, ಯಾಕಂದ್ರೆ ಆ ರೊಕ್ಕಕ್ಕೆ ಅಪ್ಪ ಅಮ್ಮ ಯಾರು ಇರಂಗಿಲ್ಲ. ಇದು 4 ಮಂದಿ ನಡಬರಕ್ಕೆ ನಡೆದಿರ್ತೈತಿ. ಶಿವ ಹುಬ್ಳಿಗೆ ಹೊಂಟಾನನ್ನೋ ವಿಷಯ ಪೊಲೀಸ್ನವ್ರಿಗೆ ಇದೀಗ ಹ್ಯಾಂಗ್ ತಲುಪ್ತು? ಪೊಲೀಸ್ನವರು ಶಿವನ ಅರೆಸ್ಟ್ ಮಾಡ್ತಾರೆ. ಇಂಥ ಎಡವಟ್ಟಾದಾಗ ಒಳಗೊಳಗ ಸೆಟ್ಲ್ಮೆಂಟ್ ಮಾಡಿಕೊಂಡು ನಾವು ನಮ್ಮವ್ರನ್ನ ಅರ್ಧ ತಾಸನಾಗ ಬಿಡಿಸ್ಕೊಂಬರ್ತೀವಿ. ಎಷ್ಟು? ಅರ್ಧ ತಾಸು. ಅಂಥ ಬಿಡಿಸೋ ಸಾಧ್ಯತೆ ಇದ್ದರೂ ಆಹಿ ಸಾಹೇಬು ಶಿವನ ಬಿಡಿಸಲಿಲ್ಲ. ಯಾಕ? ಶಿವ ಜೈಲ್ಗೆ ಹೋಗ್ತಾನ, ನೇಹ ನಮ್ಮ ಹುಡುಗ ಜೈಲ್ಗೆ ಹೋದ್ಲು ಅಂತೇಳಿ ಗೊಳೋ ಅಂತ ಅಳ್ತಾಳ. ಆ ವಾರದಾಗ ನೇಹ ಮದುವೆ ಸುದ್ದಿ ಜೋರ್ದಾಗ ಕೇಳಿಬರ್ತದೆ. ಬಸಪ್ಪ ಶರಣಪ್ಪ ನನ್ನ ಫಾಲೋವರ್ಸು. ಆ ಒಂದು ವಾರದಾಗ ಬಸಪ್ಪಗೆ ನಾನು ಏನು ಕೆಲಸ ಹೇಳಿದ್ರೆ ಮಾಡ್ತಿರ್ಲಿಲ್ಲ, ಭಯ ಪಟ್ಕೊಂಡಿದ್ದ, ಹಂಚ್ಕೊಂಡಿದ್ದ. ಯಾಕಲೇ ಏನಂತಂದ್ರೆ, ದಣೇರೇ ಮಗಳು ಮದುವೆ ಐತೆ ಅಂತಂದ. ಆತು ಬಿಡಪ್ಪ, ನಾನು ಕೈ ಜೋಡಿಸ್ತೀನಿ ಅಂದೆ. ಅದಕ್ಕವ ಇಲ್ರಿ, ಒಂದು ವಾರದಾಗ ಮದುವೆ ಆಗಬೇಕು, ಹರಕತ್ತೈತಿ ಅಂದ.
ಅಷ್ಟ ಅರ್ಜೆಂಟ್ ಏನೇ ತೋಮರಿ ಅಂದೆ ಅವ ಇವಾಗ ಏನು ಹೇಳಕ ಆಗಲ್ಲ ರೀ ಅಂತ ಹೇಳಿ ಅಂಚ್ಕೊಂಡು ಹೋಗಾ ಅಂದ್ರ ಅವನನ್ನ ಯಾರೋ ಹೆದರಿಸಿದ್ರು ಅದ ಅದ ವಾರದಾಗ ನೇಹನ್ ಸಾವಕತೆ ಸುಂದರ ಮೂರ್ತಿ ಅವರೇ ಇದು ಎಲ್ಲರಿಗೂ ಗೊತ್ತಿರೋ ಕಥೆನೇ ಅಲ್ವಾ ಇದರಲ್ಲಿ ಆಯಿ ಸಾಹೇಬ್ ತಪ್ಪೇನಿದೆ ಕಾಣಿಸ್ತದೆ ನೇಹ ಮತ್ತೆ ಶಿವನ ಮಾತಿನ ಪ್ರಕಾರ ಶಿವನ ಆಯಿ ಸಾಹೇಬ್ ಬಿಡಸಕ ಆಗಲಿಲ್ಲ ಯಾಕಂತಂದ್ರೆ ಆಯಿ ಸಾಹೇಬ್ ಆವಾಗ ಅಧಿವೇಶನದಾಗಿದ್ದರು ಈ ವಿಷಯ ದೊಡ್ಡದಾತಪ್ಪ ಅಂತಂದ್ರೆ ಪಾರ್ಟಿಗೆ ಕೆಟ್ಟ ಹೆಸರು ಬರ್ತತಿ ಮಾನ ಮರ್ಯಾದೆ ಹೋಗತಿ ಅದಕ್ಕೆ 10 ದಿನ ಕಾಯಿರಿ ಅಂತ ಹೇಳಿದ್ರು ಕರೆಯೋದಿಲ್ಲ ಹೌದು ಆ ವಾರದ ಪೇಪರ್ ನೋಡು ಆಗ ಅಧಿವೇಶನ ಇರಲಿಲ್ಲ ಹಾಗಂದ್ರೆ ಆಯಿ ಸಾಹೇಬ್ ಎಲ್ಲಿ ಹೋಗಿದ್ಲು ಈಗ ಆಯಿ ಸಾಹೇಬ್ ಸುಳ್ಳು ಹೇಳಿದ್ರು ಅಂತ ಪ್ರೂವ್ ಆತು ನೇಹ ಮಗಳಾದಾಕಿ ತಾಯಿನ ಜೀವಕ್ಕೆ ಜೀವದಾಂಗ ನೋಡ್ಕೋಬೇಕಂತ ನಿನ್ನ ಜೀವನದಾಗ ಏನು ನಡೆದೈತಿ ಅನ್ನೋದು ಊರ್ ಮಂದಿಗೆಲ್ಲ ಗೊತ್ತೈತಿ ಆದ್ರೆ ಊರ್ ಮಂದಿಗಿಂತ ಹೆಚ್ಚು ನನಗೆ ಗೊತ್ತೈತಿ ಅಂದ್ರೆ ತಪ್ಪಾಗಂಗಿಲ್ಲ ಅಲ್ಲ ಹಿಂದಾದ ಅನಾಹುತಗಳು ಕಷ್ಟಗಳು ನಿನ್ನ ಹಂತಿಗೆ ಸುಳಿದೇರ ಹಾಂಗ ನಾನು ನೋಡ್ಕಂತೀನಿ ನೀನು ಅಷ್ಟ ಈ ಅವ್ವನಿಗೆ ನಿಯತ್ತಿನ ಮಗಳಾಗಿರಬೇಕ ನನ್ನ ಉದ್ಧಾರದ ಬಗ್ಗೆ ನನ್ನ ಏಳಿಗೆ ಬಗ್ಗೆ ನೀನು ಯೋಚನೆ ಮಾಡಬೇಕ ಹೀಂಗ ತಲೆ ತಗ್ಗಿಸಬೇಡ ಇದರಾಗ ಬರಿ ರಾಜ್ಯಪತ್ರಿಕೆ ಮಾತ್ರ ಇಲ್ಲ ಲೋಕಲ್ ಪೇಪರ್ಸ್ ಅದಾವ ಅಂದ್ರ ಆಯಿ ಸಾಹೇಬ್ ಎಲ್ಲಿ ಹೋದ್ಲು ಏನು ಮಾಡಿದ್ಲು ಏನೇನ್ ನಡೆಯಕತ್ತೈತಿ ಎಲ್ಲ ಡೀಟೇಲ್ಸ್ ಐತಿ ಆ ಇಡೀ ವಾರ ಆಯಿ ಸಾಹೇಬ್ ಲಕ್ಷ್ಮೀಪುರದಾಗ ಇದ್ಲು ಆದ್ರ ನೇಹಾಂಗ ಶಿವಂಗ ಅಧಿವೇಶನದಾಗಿದ್ದೆ ಅಂತ ಯಾಕೆ ಸುಳ್ಳು ಹೇಳಿದ್ಲು ಅವ್ರ ದುರಂತಕ್ಕೆ ಆಯಿ ಸಾಹೇಬೇ ಕಾರಣ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಕವ ತಂಗಿಯವ ನಿನಗೆ ನೋಡವ್ವ ನೀನ್ ನನಗೆ ಆಹ್ವಾನ ಕೊಟ್ಟಿ ನಾನು ನಿನಗೆ ಮಾತು ಕೊಟ್ಟಂಗ ಸಾಕ್ಷಿ ಕೊಟ್ಟೇನೆ ಮುಂದೇನು ಮಾಡ್ತೀನಿ ನಿನಗೆ ಬಿಟ್ಟಿದ್ದ ಇದರ ಹಿಂದೆ ಆಯಿ ಸಾಹೇಬ್ ಕೈವಾಡ ಇದೆ ಅಂತ ಹೇಳಕ್ಕೆ ಇಷ್ಟು ಸಾಕ್ಷಿ ಸಾಕಾಗಲ್ಲ ಸುಂದರ ಮೂರ್ತಿ ಅವರೇ ಏನು ಉಳಿದಿಲ್ಲ ಈಗ ನೀ ಬೆಳೆಯೋದನ್ನ ನೋಡ ಜೀವನ ಕಟ್ಕೊಳ್ಳೋದನ್ನ ನೋಡ ಆ ಜೀವನನ ಕಟ್ಕೊಡಕ ಸಹಾಯ ಮಾಡಿದವರ ಜೋಡಿ ಕೈ ಜೋಡಿಸಿ ನಾನು ನೀನು ಸೇರಿದ್ರೆ ಮಾತ್ರ ನೀನು ಎತ್ತರಕ್ಕೆ ಬೆಳಿತಿ ನಾನು ಅನ್ಕೊಂಡಿದ್ದನ್ನ ಈಡೇರಿಸಿದ್ರೆ ಈ ಆಯಿ ಸಾಹೇಬ್ ಋಣಾನ ತೀರಿಸ್ದಂಗೆ ಆಕೆ ಏನ ನೇಹ ಹೂನ ಊಹೂನ ಆಯಿ ಸಾಹೇಬ್ರೆ ನಂಗೇನು ಉತ್ತರ ಕೊಡ್ಬೇಕಂತ ಗೊತ್ತಾಗ್ವಲ್ದು ಆತ್ ಟೈಮ್ ತಗೊಂಡು ಉತ್ತರ ಕೊಡಿ ಹಂಗ ಹಳದ್ ನೂ ಬಾಗಲ್ ಮುಂದೆ ನಿಂತು ದೊಡ್ಡದ್ ಗತಿ ಅಲ್ಲ ಒಂದ್ ತಾಟ ಅನ್ನ ತಿಂದ್ರೆ ಇರುಪ್ಪನ ಮನೆ ಗಂಟು ಅಂದ್ರೆ ಹೊಕ್ಕೈತಾನೆ ಯಾವ ಯಾವ ನಿಲ್ಲ ನಮ್ಮ ಭವಾನಿ ಅಂದ್ರೆ ನೋಡ್ದೇನೆ ಆಕೆ ನಿನ್ ಗೆಳತಿದ್ದಾಳೇನು ಆಕೆ ನನ್ ಗೆಳತಿದ್ದಾಳ ಚಲೋರ್ ಯಶ್ವಿ ಸಿರಿ ಉಟ್ಕೊಂಡಾಳ ಬಹಳ ಜೋರ್ದಾರಾಗಿ ಈ ಕಡೆನ ಬಂದಾಳ ಹೇಳ ನೋಡಿದ್ರ ಯಾ ಭವಾನಿ ಬಗ್ಗೆ ಕೇಳಕತ್ತಿ ಏನು ಏನ್ ಗೊತ್ತಾಯ್ತು ನೋಡ್ ತಂಗಿಯವ್ವ ಆ ಎಕ್ಸ್ ವೈ ಝಡ್ ಅನ್ನೋದೈತಲ್ಲ ಅದು ಒಬ್ಬ ದೊಡ್ಡ ವ್ಯಕ್ತಿ ಹೆಸರಿರ್ತದೆ ಯಾರ್ದಂತ ಗೊತ್ತಿಲ್ಲ ಒಟ್ನಾಗ ಎಕ್ಸ್ ವೈ ಝಡ್ ಅಂದ್ರೆ ಆ ದೊಡ್ಡ ವ್ಯಕ್ತಿ ಹೆಸರು